ವೀಕೆಂಡ್ ಅಂತ. ಅವರು ಸರ್ ನೀವು ಈ ಥರ ಶಾಲೆಗೆ ಹೋದಾಗ ನನ್ನನ್ನು ಅಡ್ವೈಸರ್ ಮಾಡ್ಕೊಂಬಿಟ್ಟಿದ್ದಾರೆ, ಅದಕ್ಕೆ ಅವರು ಎಲ್ಲರಿಗೂ ಒಂದು 4 ಸಾಲ ಪಾಠ ಹೇಳ್ಕೊಡಿ ಸರ್ ಅಂತ ಅಂದರೆ, ಅದಕ್ಕೆ ಅದನ್ನು ಎಲ್ಲರೂ ಓದ್ ಅಂತ ಕನ್ಸಿಡರ್ ಮಾಡಿದ್ವಿ. ಓಕೆ, ಸೊ ನನಗೆ ಸಪೋರ್ಟ್ ಮಾಡ್ತೀರಾ, ಎಲ್ಲರೂ ಎದ್ದು ನಿಂತ್ಕೊಳ್ತೀರಾ, ನಂಬರ್ 1 ಇನ್ಸ್ಟ್ರಕ್ಷನ್. ಓಕೆ, ಎದ್ದು ನಿಂತ್ಕೊಂಡ್ರಿ, ಇದು 4 ಸಾಲ ಇದೆ ಅಷ್ಟೇ, ಎಲ್ಲರೂ ಎದ್ದು ನಿಂತ್ಕೊಂಡ್ರಿ. ಬಲಗೈನ ನಮ್ಮ ಹೃದಯದ ಭಾಗದ ಮೇಲೆ ಕೈ ಇಟ್ಕೋತೀರ, ಎಲ್ಲರೂ ಇಟ್ಕೊಳ್ಳಿ ಬಲಗೈ. ಹಾರ್ಟ್ ಹುಡುಗಿ ಕನ್ಫ್ಯೂಷನ್ ಇವತ್ತು ಗೊತ್ತಾಯ್ತಾ, ನಾನು ಹೇಳಿದ್ದೀನಿ ಹಾರ್ಟ್ ಇಲ್ಲಿದೆ. ಓಕೆ ಓಕೆ, ಪಾಪ ಗೊತ್ತಾಗಿರ್ಲಿಲ್ಲ, ಕನ್ಫ್ಯೂಸ್ ಆಯಿತು, ನನಗೆ ಬೇರೆ ಅವಳೇ ಕಾಣಿಸ್ಬಿಟ್ಲ. ಓಕೆ, ಹೃದಯದ ಭಾಗದಲ್ಲಿ ಇಟ್ಟಿದ್ದೀರ. ಈಗ ಇನ್ಸ್ಟ್ರಕ್ಷನ್ ಏನು ಅಂದರೆ, ಕಣ್ಣು ಮುಚ್ಕೋತೀರಿ, ಕಣ್ಣು ಮುಚ್ಕೊಳ್ಳಿ ಎಲ್ಲ, ಆಮೇಲೆ ನಾನು ಹೇಳಿದ ಹಾಗೆ ಹೇಳ್ತೀರಿ ಎಲ್ಲರೂ. ಯು ಪ್ಲೀಸ್ ರಿಪೀಟ್ ಆಫ್ಟರ್ ಮೀ, ನಾನು ಜವಾಬ್ದಾರಿಯುತ ನಾಗರಿಕನಾಗಿದ್ದುಕೊಂಡು ನಾಗರಿಕ ಪ್ರಜ್ಞೆಯನ್ನು ಎತ್ತಿ ಹಿಡಿಯುತ್ತೇನೆ. ನಾನು ಪ್ರಾಕೃತಿಕ ಸಂಪನ್ಮೂಲಗಳನ್ನು ರಕ್ಷಣೆ ಮಾಡುತ್ತೇನೆ. ನಾನು ಮಾನವೀಯ ಮೌಲ್ಯಗಳಿಗೆ ಉದಾಹರಣೆಯಾಗುತ್ತೇನೆ. ನಾನು ಕಾನೂನು ಸುವ್ಯವಸ್ಥೆಯನ್ನು ಗೌರವಿಸಿ ಪಾಲಿಸುತ್ತೇನೆ. ನಿಧಾನವಾಗಿ ಕಣ್ಣು ಬಿಡಿ, ಹಾಗೆ ನಿಂತೀರಿ. ನೋಡಿ, ನಾವೆಲ್ಲರೂ ಮನಸ್ಸು ಮಾಡಿದ್ರೆ ಸ್ನೇಹಿತರೆ, ಈ ಬದುಕಿನಲ್ಲಿ ಈ ಬದುಕನ್ನು ನಾವೀಗೇನು ಬದುಕ್ತಾ ಇದ್ದೀವಲ್ಲ, ಅದಕ್ಕಿನ್ನ ಚೆನ್ನಾಗಿ ಬದುಕೋದಕ್ಕೆ ಸಾಧ್ಯತೆ ಇದೆ. ವಾಟ್ ಇಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಆರ್ಡಿನರಿ ಆ್ಯಂಡ್ ಎಕ್ಸ್ಟ್ರಾಆರ್ಡಿನರಿ ಅಂದರೆ, ಆರ್ಡಿನರಿಯ ಹಿಂದೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಷ್ಟೆ. ಓಕೆ, ಸೊ ದಿಸ್ ಈಸ್ ಎನ್ ಎಕ್ಸ್ಟ್ರಾ ಕ್ಲಾಸ್, ಹೌದಾ, ಆನ್ಯುಯಲ್ ಸ್ಪೋರ್ಟ್ಸ್ ಮೀಟ್. ಈ ನೆಪದಲ್ಲಿ ನನಗೆ ಎಕ್ಸ್ಟ್ರಾ ಪರ್ಸನ್ ಕರ್ಕೊಂಬಂದ್ರು, ಎಕ್ಸ್ಟ್ರಾ ಪ್ಲೇಯರ್. ನಾನು ಹೇಳ್ತಾ ಇದ್ದೇನೆ, ಏನಾದರೊಂದು ಎಕ್ಸ್ಟ್ರಾ ಸಕಾರಾತ್ಮಕವಾಗಿ ನಿಮ್ಮ ಬಾಳಿನ ಉದ್ಧಾರಕ್ಕಾಗಿ ನೀವು ಏನು ನನ್ನ ಲೈಫ್ನಲ್ಲಿ ನಾನು ಎಕ್ಸ್ಟ್ರಾ ಮಾಡ್ಬೋದು, ವಾಟ್ ಈಸ್ ದಟ್ ಐ ಕ್ಯಾನ್ ಡೂ ಅಂತ ಇವತ್ತಿಂದ ಯೋಚನೆ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್, ನೀವೆಲ್ಲರೂ ಎಕ್ಸ್ಟ್ರಾಆರ್ಡಿನರಿ ಪರ್ಸನ್ಸ್ ಆಗಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಾತು ನಿಮಗೆ ಇಷ್ಟ ಆಗಿ ಕೇಳ್ತಾ ಇರಬೇಕು ಅಂದರೆ, ಜಯಪ್ರಕಾಶ್ ನಾಗತಿಹಳ್ಳಿ ಇನ್ನೋ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ದಿನ ಮಾತಾಡ್ತಾ ಇರ್ತಾನೆ, ಬೇರೆ ಬೇರೆ ವಿಚಾರ ಹೇಳ್ತಾ ಇರ್ತಾನೆ. ಪೇರೆಂಟ್ಸ್ಗೆ ಬೇರೆ ಪ್ಲೇಲಿಸ್ಟು, ಸ್ಟೂಡೆಂಟ್ಸಿಗೆ ಬೇರೆ ಪ್ಲೇಲಿಸ್ಟು, ಟೀಚರ್ಸಿಗೆ ಬೇರೆ ಪ್ಲೇಲಿಸ್ಟು ನಾನು ಯೂಟ್ಯೂಬ್ನಲ್ಲಿ ನೀಡ್ತಾ ಇದ್ದೇನೆ. ನನ್ನ ಜೊತೆ ನೀವೆಲ್ಲರೂ ಕನೆಕ್ಟ್ ಆಗ್ಬೋದು ಅಂತ ಹೇಳ್ತಾ, ಮ್ಯಾಗ್ನಿಫಿಕ್ ಶಾಲೆ ಮತ್ತಷ್ಟು ಭವ್ಯವಾಗಿ ಅನೇಕ ಯುವಜನರ ಬಾಳಿನಲ್ಲಿ ಬೆಳಗಲಿ. ನನಗಂತೂ ಐ ಆಮ್ ವೆರಿ ಹ್ಯಾಪಿ ವಿತ್ ದೀಸ್ ಕಪಲ್. ಇವರೆಲ್ಲ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಅವರು ದೊಡ್ಡಪ್ಪ ದೊಡ್ಡಮ್ಮ ಇದ್ದಂಗೆ, ಹೌದಲ್ಲ? ಸೊ ದೇ ಆರ್ ಡೂಯಿಂಗ್ ದೇರ್ ರೋಲ್. ನಮ್ಮ ಸ್ನೇಹಿತರು ಈ ಥರ ಶಾಲೆ ಮಾಡಿ ಈ ಥರ ಮಾಡ್ತಾ ಇರೋದ್ರಿಂದ ನನಗೂ ತುಂಬ ಸಂತೋಷ ಇದೆ. ನಿಮ್ಮೆಲ್ಲರ ಬಾಳು ಈಗಿರೋದಕ್ಕಿಂತ ಇನ್ನೂ ಚೆನ್ನಾಗಾಗಲಿ ಅಂತ ಹಾರೈಸ್ತೇನೆ. ನಮಸ್ಕಾರ.